25% ರೆಗ್ಯುಲರೈಸ್ ಮಾಡಬೇಕು ಅಂತ ಇದನ್ನು ತೀರ್ಮಾನ ತಗೊಂಡ್ರು. ತೀರ್ಮಾನ ತಗೊಂಡು ಇದು ಮಹಾನಗರ ಪಾಲಿಕೆಯಿಂದ ಇದಕ್ಕೆ ಗೈಡ್ಲೈನ್ಸು ಕೂಡ ಮಾಡಿದ್ರು. 28/5/14 ನಿಯಮಗಳನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಸೆಕ್ಷನ್ 76(FF) ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಕಾಯ್ದೆ 76 ಸೆಕ್ಷನ್ 321(A) ಅಡಿಯಲ್ಲಿನ ಅನಧಿಕೃತ ಅಭಿವೃದ್ಧಿ ಅಥವಾ ನಿರ್ಮಾಣ ಸಕ್ರಮಗೊಳಿಸಲು ಸರ್ಕಾರವು ಅಧಿಸೂಚನೆ ಸಂಖ್ಯೆ UDD 556/MIAPRA 2013 ಬ್ರ್ಯಾಕೆಟಲ್ 1 ಬೆಂಗಳೂರು ಡೇಟೆಡ್ 28/5/14. ಅದರಲ್ಲಿ ನಿಯಮಗಳನ್ನು 28/5/14 ನಿಯಮಗಳನ್ನು ರೂಪಿಸಿದ್ರು. ಅದಾದಮೇಲೆ 15/23/3, 15/22/16 ಸ್ಥಳೀಯ ಸಂಸ್ಥೆಗಳನ್ನು ಅರ್ಜಿ ಸ್ವೀಕರಿಸ್ಬೋದು ಅಂತ ಕೂಡ ಪ್ರಕಟಣೆ ಮಾಡಿದ್ರು. ಪ್ರಕಟಣೆ ಮಾಡಾದಮೇಲೆ ಒಂದು ಸಂಘ ಸಂಸ್ಥೆಗಳು ಯಾರೋ ಕೆಲವರು ಈ ಥರ ಅನಧಿಕೃತ ಕಟ್ಟಡಗಳನ್ನು ಸಕ್ರಮ ಮಾಡಬಾರ್ದು ಅಂತ ಅದನ್ನು ಹೈಕೋರ್ಟ್ಗೂ ಹಾಕಿದ್ರು. ಹೈಕೋರ್ಟಲ್ಲಿ ನಂಪರ ಆಯಿತು ಅನ್ಸುತ್ತೆ. ಆಮೇಲೆ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇದೆ. 2017 ಕೂಡ ಸುಪ್ರೀಂ ಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇದೆ. ಈಗೇನಾಗಿದೆ ಅಂದರೆ ಹೈಕೋರ್ಟು ಕೂಡ ಡೈರೆಕ್ಷನ್ಸ್ ಕೊಟ್ಟು ನೋಟಿಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೈಕೋರ್ಟು ಡೈರೆಕ್ಷನ್ಸ್ ಕೊಟ್ಟು ಡಿವಿಯೇಷನ್ಸ್ ಇರ್ತಕ್ಕಂಥದ್ದನ್ನೆಲ್ಲ ನೋಟಿಸ್ ಕೊಡಬೇಕು, ಡೆಮಾಲಿಷನ್ ಮಾಡಬೇಕು ಅಂತ ಮಾಡ್ತಾರೆ. ಅವರು ಹೇಳಿದ್ರು ಕಾನೂನು ಪ್ರಕಾರ ಸರಿಯೇ, ಕಾನೂನು ಪ್ರಕಾರ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ. ಅದನ್ನು ನಾವು ಹೈಕೋರ್ಟು ಅವರು ಏನು ಹೇಳಿದ್ದಾರೆ ಅದು ಕಾನೂನು ಪ್ರಕಾರ ಇದೆ. ಆದರೆ ನನ್ನ ಮನವಿ ಏನಂದರೆ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇರೋವರೆಗೂ ಕೂಡ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ಳಿ ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವತ್ತೇನಾಗಿದೆ, ಸಾವಿರಾರು ಜನಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಯಾರ್ಯಾರು 5%ಗಿಂತಲೂ ಜಾಸ್ತಿ ಯಾರು ಡಿವಿಯೇಷನ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ತಾ ಇದ್ದಾರೆ. ಅದರಿಂದ ಸರ್ಕಾರ ಇವತ್ತೇನಾಗುತ್ತೆ, 98% ಬಿಲ್ಡಿಂಗ್ಸು ಬೆಂಗಳೂರು ನಗರದಲ್ಲಿ ಕಟ್ಟಿರ್ತಕ್ಕಂಥವರು ಡಿವಿಯೇಷನ್ಸ್ ಇದೆ. ಈ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ಕೇಸು ತೀರ್ಮಾನ ಆಗಿಬಿಟ್ರೆ ಸಾಕಷ್ಟು ಬಿಲ್ಡಿಂಗ್ಸು ಆ ವ್ಯಾಪ್ತಿ ಒಳಗಡೆ ಬರುತ್ತೆ, ಆವಾಗ ರೆಗ್ಯುಲರೈಸ್ ಆಗುತ್ತೆ. ಆದ್ದರಿಂದ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟು ಕೇಸ್ ತೀರ್ಮಾನ ಆಗೋವರೆಗೂ ಕೂಡ ಅವಕಾಶ ಕೊಡಿ ಅಂತ ಕೋರ್ಟ್ ಕೇಳ್ಕೋಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಕೂಡ ಈ ಮಾಡ್ತೀನಿ. ಮತ್ತು ನಾಳೆ ವಿಧಾನಸಭೆಯಲ್ಲೂ ಕೂಡ ಇದನ್ನು ಮುಖ್ಯಮಂತ್ರಿಗಳಿಗೆ ಅಪೀಲ್ ಮಾಡಿಕೊಡ್ತೀನಿ. ಇವತ್ತು ಪ್ರತಿದಿನ ಸಾವಿರಾರು ಜನಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ. ಅದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಆಯುಕ್ತರು ಕೊಡಲೇಬೇಕಾಗುತ್ತೆ. ಕೋರ್ಟು ಈಗೇನು ನೋಟಿಸ್ ಕೊಡಿ ಅಂತ ಹೇಳ್ತಾರೆ, ಅದೆಲ್ಲ ಕಾನೂನುಬದ್ಧವಾಗಿದೆ, ಅದನ್ನೇನು ಕ್ವಶನ್ ಏನು ಮಾಡೋ ಹಾಗಿಲ್ಲ. ಆದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದರಿಂದ ಸರ್ಕಾರಕ್ಕೆ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ಳಿ ಸುಪ್ರೀಂ ಕೋರ್ಟ್ವರೆಗೂ, ಸುಪ್ರೀಂ ಕೋರ್ಟು ಒಂದು ಡಿಸಿಷನ್ ಬರೋವರೆಗೂ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾಯಿದ್ದೆ. BBMPನವರು ಡಿವಿಯೇಷನ್ಸ್ ಇರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ BBMPನವರು ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಕೊಡ್ತಾ ಇದ್ದಾರೆ. ಹೈಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇರೋದು ಕಾನೂನು ಪ್ರಕಾರನೇ ಸರಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, 2017 ಪೆಂಡಿಂಗ್ ಇದೆ. ಅದು ತೀರ್ಮಾನ ಆಗೋವರೆಗೂ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹಾಕ್ಕೊಂಡ್ರೆ ಯಾರ್ಯಾರು ಒಂದು ಈಗ ನಾವು ಏನು ಕಾಯ್ದೆ ಮಾಡಿದ್ದೀವೋ ಆ ಕಾಯ್ದೆ ಒಳಗಡೆ ರೆಗ್ಯುಲರೈಸ್ ಆಗುತ್ತೆ, ಆವಾಗ ಹೊಡೆಯೋದು ತಪ್ಪುತ್ತೆ. ಎರಡಕ್ಕೂ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ರೆಸಿಡೆನ್ಸಿಯಲ್ಗೂ ಮಾಡಿದ್ದಾರೆ, ಕಮರ್ಷಿಯಲ್ಗೂ ಮಾಡಿದ್ದಾರೆ. ರೆಸಿಡೆನ್ಸಿಯಲ್ಗೆ 50% ಮಾಡಿದ್ದಾರೆ,
ಕಮರ್ಷಿಯಲ್ಗೆ 25% ಮಾಡಿದ್ದಾರೆ, ಮತ್ತು ಅದಕ್ಕೆ ಪೆನಾಲ್ಟಿ ಏನು ಹಾಕಬೇಕು ಅನ್ನೋದು ಕೂಡ ನಿಮಗೆ ಕೊಟ್ಟಿದ್ದೀನಿ. ಇದನ್ನು ಕೂಡ ಮಾಡಿದ್ದಾರೆ. ಇಲ್ಲ ಇದೆ ಎರಡನೇ ಇದರಲ್ಲಿ ಏನು ಈ ಸೆಟ್ ಪ್ಯಾಕ್ಸು, ಆಮೇಲೆ ಎಫ್ ಐ ಆರು, ಅನಧಿಕೃತ ಕಟ್ಟಡ, ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಎಲ್ಲ ಇದೆ. ಅದು ಎಲ್ಲ ಝೋನ್ಸಲ್ಲೂ ಕೊಟ್ಟಿದ್ದಾರೆ. ಎಲ್ಲ ಕಡೆ ಇಲ್ಲಿ ಜನರಲ್ಲಾಗಿ 98.5% ಬಿಲ್ಡಿಂಗ್ಸು ಡಿವಿಯೇಷನ್ಸ್ ಇದೆ. ಆದ್ದರಿಂದ ಬೆಂಗಳೂರೆಲ್ಲ ಇದೆ. ಗೈಡ್ಲೈನ್ಸ್ ಈಗ ಏನು 50% 25% ನಾವೇನು ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ದೀವೋ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಆದರೆ ತಪ್ಪೋ ಸರಿನೋ ಅಂತ, ಅದು ಸರಿ ಸಕ್ರಮ ಮಾಡ್ಕೋಬೋದು ಅಂತ ಏನಾದರೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟರೆ ಅವಾಗ ಒಂದಷ್ಟು ಬಿಲ್ಡಿಂಗ್ಸು ರೆಗ್ಯುಲರೈಸ್ ಮಾಡ್ಕೋಬೋದು. ಅದಕ್ಕೀಗ ಕೋರ್ಟು ಹೈಕೋರ್ಟ್ಗೆ ಮನವಿ ಮಾಡ್ಕೋಬೇಕು ಸುಪ್ರೀಂ ಕೋರ್ಟಲ್ಲಿ. ಮಾಡಿದ್ದಾರೆ ಆದರೆ ಏನಾಗುತ್ತೆ, ಕೆಲವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ 2017 ಇಲ್ಲ ಆಗಲಿ ನಡೀತಾ ಇದೆ. ಯಾವುದಕ್ಕೆ